ಕ್ಯಾನ್ಸರ್ ಗೆ ಆನ್ಸರ್ ನ ಈ ಸಂಚಿಕೆಯಲ್ಲಿ ನೀವು ಟಾರ್ಗೆಟ್ ಥೆರಪಿ ಅಥವಾ ಟಾರ್ಗೆಟೆಡ್ ಥೆರಪಿ ಅಂದ್ರೆ ಏನು ಇದು ಯಾವ ಯಾವ ಕ್ಯಾನ್ಸರ್ ಅಲ್ಲಿ ಯೂಸ್ ಆಗುತ್ತೆ ಕೀಮೋಥೆರಪಿಗೂ ಮತ್ತೆ ಟಾರ್ಗೆಟೆಡ್ ಥೆರಪಿಗೂ ಏನು ವ್ಯತ್ಯಾಸ ಅಂತ ತಿಳ್ಕೊತೀರಾ ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ ನಮ್ಮ ಕ್ಯಾನ್ಸರ್ ಗೆ ಆನ್ಸರ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ನಿಮಗೆಲ್ಲ ಸುಸ್ವಾಗತ नमस्ते ना डॉक्टर अपर्णा श्रीवत्स ना ऑन्कोलॉजिस्ट आगि केस नम कन्नड़ यूट्यूब चैनल कैंसर गे आंसर गे निम्गेल्लरिगू सुस्वागत ಈ ಎಪಿಸೋಡ್ ಅಲ್ಲಿ ನೀವು ಟಾರ್ಗೆಟೆಡ್ ಥೆರಪಿ ಅಥವಾ ಟಾರ್ಗೆಟ್ ಥೆರಪಿ ಅಂದ್ರೆ ಏನು ಯಾವ ಯಾವ ಕ್ಯಾನ್ಸರ್ ಗೆ ನಾವು ಟಾರ್ಗೆಟ್ ಥೆರಪಿ ಯೂಸ್ ಮಾಡ್ತೀವಿ ಮತ್ತೆ ಕೀಮೋಥೆರಪಿಗೂ ಟಾರ್ಗೆಟೆಡ್ ಥೆರಪಿಗೂ ಏನು ವ್ಯತ್ಯಾಸ ಅಂತ ತಿಳ್ಕೊತೀರಾ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದ್ರೆ ನಮಗೆ ಯೂಶುವಲಿ ನಮ್ಮ ಕೇಳಿಸುವಂತ ಪದ ಕೀಮೋಥೆರಪಿ ಸೋ ಕೆಮಿಕಲ್ಸ್ ನ ಮುಖಾಂತರ ಕ್ಯಾನ್ಸರ್ ನ ಟ್ರೀಟ್ ಮಾಡೋದಕ್ಕೆ ನಾವು ಕೀಮೋಥೆರಪಿ ಅಂತ ಕರೀತೀವಿ ಕೀಮೋಥೆರಪಿ ಅಂತ ಕೇಳಿದ ತಕ್ಷಣನೇ ತುಂಬಾ ಜನ ಭಯ ಪಟ್ಕೊತಾರೆ ಕೀಮೋಥೆರಪಿ ಕೊಡೋದಾದ್ರೆ ನಮಗೆ ಕ್ಯಾನ್ಸರ್ ಟ್ರೀಟ್ಮೆಂಟೇ ಬೇಡ ಅಂತ ಹಿಂದೆ ಸರಿಯುವಂತವರು ತುಂಬಾ ಜನ ಇದ್ದಾರೆ ಅಷ್ಟು ಅದು ಕುಖ್ಯಾತಿಯನ್ನು ಪಡ್ಕೊಂಡಿರುವಂತ ಮೆಡಿಸಿನ್ ಅದು ನೋಡಿ ಕೀಮೋ ಅಂದ್ರೆ ಅಂತ ಏನು ತುಂಬಾ ವ್ಯತ್ಯಾಸ ಇಲ್ಲ ನಾವು ನಮ್ಮ ದಿನನಿತ್ಯದಲ್ಲಿ ಬಳಸುವಂತ ಎಲ್ಲಾ ಪ್ರಾಡಕ್ಟ್ಸ್ ನಮ್ಮ ಕಾಸ್ಮೆಟಿಕ್ಸ್ ಇರಲಿ ನಮ್ಮ ಅಡಿಗೆಗೆ ಯೂಸ್ ಮಾಡುವಂತ ವಸ್ತುಗಳಿರಲಿ ಎಲ್ಲಾ ಕೆಮಿಕಲ್ಸ್ ಏ ನಾವು ಯೂಸ್ ಮಾಡೋದು ಮತ್ತೆ ನಮ್ಮ ಗೊಬ್ಬರ ಗಿಡಗಳಿಗೆ ನಾವು ಹಾಕುವಂತ ಗೊಬ್ಬರ ಅದು ಪೆಸ್ಟಿಸೈಡ್ಸ್ ಇನ್ಸೆಕ್ಟಿಸೈಡ್ಸ್ ಎಲ್ಲಾ ಕೆಮಿಕಲ್ಸ್ ಏ ನಾವು ಯೂಸ್ ಮಾಡೋದು ಬಟ್ ಈ ಕೀಮೋಥೆರಪಿ ಅಂತಂದ್ರೆ ತುಂಬಾ ಭಯ ಹುಟ್ಟಿಸುವಂತ ಪದ ಆಗಿಬಿಟ್ಟಿದೆ ಅದಕ್ಕೆ ಯಾಕೆ ಆ ತರ ಜನ ಹೆದರ್ಕೋತಾರೆ ಅಂದ್ರೆ ಕೂದಲುದ್ರೋದು ವಾಂತಿ ವಾಕರಿಕೆ ಆಗೋದು ಈ ತರ ಎಲ್ಲ ತುಂಬಾ ಸೈಡ್ ಎಫೆಕ್ಟ್ಸ್ ಆಗಿರೋದ್ರಿಂದ 30-40 ವರ್ಷದ ಹಿಂದೆ ಕೊಡ್ತಾ ಇದ್ದಂತ ಕೀಮೋಥೆರಪಿ ಅಷ್ಟು ಸೈಡ್ ಎಫೆಕ್ಟ್ಸ್ ಇರ್ತಾ ಇತ್ತು ಬಟ್ ಇತ್ತೀಚೆಗೆ ತುಂಬಾ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗಿದೆ ಆದರೂ ಸಹ ಜನಕ್ಕೆ ಆ ಹಳೆ ಕುಖ್ಯಾತಿ ಏನಿದೆ ಅದು ಹೋಗ್ತಾ ಇಲ್ಲ ಸೋ ಪೇಷಂಟ್ಸ್ ನನಗೆ ಹೇಳ್ತಾರೆ ಮೇಡಮ್ ಕೀಮೋಥೆರಪಿ ಬಿಟ್ಟು ಬೇರೆ ಏನಾದರೂ ಕೊಡ್ತೀರಾ ಅಂದರೆ ನಾನು ತಗೋತೀನಿ ಅಂತ ಸೊ ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ ಒಂದು 10 ವರ್ಷದಿಂದ ಈ ಟಾರ್ಗೆಟೆಡ್ ಥೆರಪಿ ತುಂಬ ಯೂಸ್ ಮಾಡ್ತಾ ಇದ್ದೀವಿ ಕ್ಯಾನ್ಸರ್ ಪೇಷಂಟ್ಸಲ್ಲಿ ಫಾದರ್ ಆಫ್ ಮಾಡರ್ನ್ ಕೀಮೋಥೆರಪಿ ಅಂತ ಪಾಲ್ ಎರ್ಲಿಕ್ ಅಂತ ರಿಸರ್ಚರು ಅವರೇ ಈ ಕೀಮೋಥೆರಪಿ ಅಂತ ಟರ್ಮ್ ಕಾಯಿನ್ ಮಾಡಿದ್ದು ಅವ್ರಿಗೇನೆ ಇದ್ರ ಬಗ್ಗೆ ಅಸಮಾಧಾನ ಇತ್ತು ನಾವು ಈ ಕೀಮೋಥೆರಪಿಯಿಂದ ಇಷ್ಟೊಂದು ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆಯಲ್ಲ ಅದನ್ನ ಹೇಗಾದರೂ ಕಂಟ್ರೋಲ್ ಮಾಡಿ ಒಂದು ಮ್ಯಾಜಿಕ್ ಬುಲೆಟ್ನ ನಾವು ತಯಾರು ಮಾಡಬೇಕು ಅದು ಬರೀ ಕ್ಯಾನ್ಸರ್ನಷ್ಟೇ ಕರಗಿಸ್ತಾ ಬರಬೇಕು ಈ ಕೀಮೋಥೆರಪಿಯ ಸೈಡ್ ಎಫೆಕ್ಟ್ಸು ಉಂಟಾಗದೇ ಇದ್ದರೆ ಅದು ತುಂಬ ಸಕ್ಸಸ್ ಆಗತ್ತೆ ಅಂತ ಅವ್ರು ಹೇಳಿದ್ರು ಬಟ್ ಆಮೇಲೆ ತುಂಬ ಕೆಲವು ದಶಕಗಳ ನಂತರ ಈ ಮ್ಯಾಜಿಕ್ ಬುಲೆಟ್ನ ನಾವು ರಿಸರ್ಚರ್ಸು ಕಂಡುಹಿಡಿದ್ರು ಸೊ ಏನಿದು ಮ್ಯಾಜಿಕ್ ಬುಲೆಟ್ ಅಂದರೆ ರಾಮಾಯಣದಲ್ಲಿ ನೀವು ರಾಮ ಬಾಣದ ಬಗ್ಗೆ ಕೇಳಿರ್ತೀರಾ ರಾಮ ಯಾವುದೋ ಒಂದು ಪರ್ಟಿಕ್ಯುಲರ್ ರಾಕ್ಷಸಂಗೆ ಒಂದು ಬಾಣ ಬಿಟ್ಟರೆ ಆ ಬಾಣ ಆ ರಾಕ್ಷಸಂಗೆ ಮಾತ್ರ ಹೋಗಿ ತಲುಪ್ತಾ ಇತ್ತು ಬೇರೆ ಯಾರಿಗೂ ಅದು ತಾಕ್ತಾ ಇರಲಿಲ್ಲ ಆ ಥರ ರಾಮ ಬಾಣದಂತಹ ಮೆಡಿಸಿನ್ಗೆ ನಾವು ಟಾರ್ಗೆಟೆಡ್ ಥೆರಪಿ ಅಂತ ಕರಿತೀವಿ ಕ್ಯಾನ್ಸರ್ಗಳಲ್ಲಿ ಕೆಲವು ಅಂಶಗಳಿರುತ್ತೆ ಆ್ಯಂಟಿಜೆನ್ಸ್ ಅಂತ ಅದು ಬರೀ ಕ್ಯಾನ್ಸರಲ್ಲಷ್ಟೇ ಇರುತ್ತೆ ಬೇರೆ ಆರೋಗ್ಯವಂತ ಕಣಗಳಲ್ಲಿ ಆ ಆ್ಯಂಟಿಜೆನ್ಸು ಇರೋದಿಲ್ಲ ಮೆಡಿಸಿನ್ಗಳನ್ನ ಈ ಥರ ಟಾರ್ಗೆಟ್ ಎಲ್ಲಿದೆ ಅದಕ್ಕೆ ನಿರ್ದೇಶಿಸಿದಂಥ ಒಂದು ಟ್ರೀಟ್ಮೆಂಟ್ಗೆ ನಾವು ಟಾರ್ಗೆಟ್ ಥೆರಪಿ ಅಂತ ಕರಿತೀವಿ ಸೊ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಒಂದು ಲಾಕ್ ಇದೆ ಆ ಲಾಕು ಹೆಂಗೆ ಓಪನ್ ಆಗುತ್ತೆ ಅದು ಪರ್ಟಿಕ್ಯುಲರ್ ಕೀ ಹಾಕಿದ್ರಷ್ಟೇ ಅದು ಓಪನ್ ಆಗುತ್ತೆ ಸೊ ಈ ಲಾಕ್ ಆ್ಯಂಡ್ ಕೀ ಮೆಕ್ಯಾನಿಸಮು ಈ ಕ್ಯಾನ್ಸರಲ್ಲಿ ಯಾವ ಪರ್ಟಿಕ್ಯುಲರ್ ಮೆಕ್ಯಾನಿಸಮ್ಗೆ ತೊಂದರೆ ಇದೆ ಆ ಪರ್ಟಿಕ್ಯುಲರ್ ಕೀ ನಾವು ಯೂಸ್ ಮಾಡಿಬಿಟ್ರೆ ಆ ಕ್ಯಾನ್ಸರ್ ಗ್ರೋತ್ನ ನಾವು ಕಂಟ್ರೋಲ್ ಮಾಡ್ಬೋದು ಈ ಥರ ಟಾರ್ಗೆಟೆಡ್ ಥೆರಪಿ ಕೀಮೋಥೆರಪಿಯ ಸೈಡ್ ಎಫೆಕ್ಟ್ಸ್ ಏನಿದೆ ಕೂದಲುದ್ರೋದು ವಾಕರಿಕೆ ಆಗೋದು ಜ್ವರ ಬರೋದು ನಮ್ಮ ಇಮ್ಯುನಿಟಿನ ಕಮ್ಮಿ ಮಾಡೋದು ಆ ಥರ ಆಗೋದಿಲ್ಲ ಮತ್ತು ಕ್ಯಾನ್ಸರ್ ಅಷ್ಟೇ ಶ್ರಿಂಕ್ ಆಗ್ತಾ ಬರುತ್ತೆ ತುಂಬ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಈ ಟಾರ್ಗೆಟೆಡ್ ಥೆರಪಿನ ಹೇಗೆ ಕೊಡ್ತಾರೆ ಕೆಲವು ಟಾರ್ಗೆಟೆಡ್ ಥೆರಪಿ ನಾವು ಇಂಜೆಕ್ಷನ್ ರೂಪದಲ್ಲಿ ಕೊಡ್ತೀವಿ ಇನ್ನು ಕೆಲವು ಟ್ಯಾಬ್ಲೆಟ್ ರೂಪದಲ್ಲಿ ಕೊಡ್ತೀವಿ ಒಂದೊಂದು ಪರ್ಟಿಕ್ಯುಲರ್ ಕ್ಯಾನ್ಸರ್ಸ್ಗೆ ನಾವು ಬೇರೆ ಬೇರೆ ಥರ ಕೊಡ್ತೀವಿ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಅಂದರೆ ಯಾವ್ಯಾವ ಕ್ಯಾನ್ಸರ್ಗೆ ನಾವು ಟಾರ್ಗೆಟೆಡ್ ಥೆರಪಿ ಯೂಸ್ ಮಾಡ್ತೀವಿ ಅಂದರೆ ಸ್ತನದ ಕ್ಯಾನ್ಸರು ಲಿವರ್ ಕ್ಯಾನ್ಸರು ಕರುಳಿನ ಕ್ಯಾನ್ಸರು ಕಿಡ್ನಿ ಕ್ಯಾನ್ಸರು ಇದಕ್ಕೆಲ್ಲ ನಾವು ಯೂಸ್ ಮಾಡ್ತಾ ಇದ್ದೀವಿ ಮತ್ತು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ನೋಡ್ತಾ ಇದ್ದೀವಿ ನಿಮಗೆ ಕೀಮೋಥೆರಪಿ ತೊಗೊಳ್ಬಾರ್ದು ಅಂದರೆ ಕೀಮೋಥೆರಪಿ ಬಗ್ಗೆ ಭಯ ಇದ್ದರೆ ನೀವು ಟಾರ್ಗೆಟೆಡ್ ಥೆರಪಿ ಬಗ್ಗೆ ನಿಮ್ಮ ಆಂಕಾಲಜಿಸ್ಟ್ ಹತ್ರ ಡಿಸ್ಕಸ್ ಮಾಡಿ ಮತ್ತು ಇದ್ರ ಬಗ್ಗೆ ವಿಷಯಗಳನ್ನು ನೀವು ತಿಳ್ಕೊಳ್ಳಿ
ಸೊ ಟಾರ್ಗೆಟೆಡ್ ಥೆರಪಿ ಹಾಗಿದ್ರೆ ಸೈಡ್ ಎಫೆಕ್ಟ್ಸೇ ಇರೋದಿಲ್ವಾ? ಟಾರ್ಗೆಟೆಡ್ ಥೆರಪಿಲೂ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಅದನ್ನೇನಂತೀವಿ ಆಫ್ ಲೆವೆಲ್ ಸೈಡ್ ಎಫೆಕ್ಟ್ಸ್ ಅಂತ. ಕೆಲವು ನಾನು ಹೇಳಿದೆ, ಕೆಲವು ಆ್ಯಂಟಿಜನ್ಸು ಬರೀ ಕ್ಯಾನ್ಸರಲ್ಲಿ ಅಷ್ಟೇ ಇರುತ್ತೆ ಅಂತ. ಸೊ ಈ ಕ್ಯಾನ್ಸರ್ ಸೆಲ್ಗೂ ಮತ್ತು ನಮ್ಮ ನಾರ್ಮಲ್ ಸೆಲ್ಗೂ ಅಂತಹ ವ್ಯತ್ಯಾಸ ತುಂಬ ಇರೋದಿಲ್ಲ. ಏನಂದರೆ ಅವು ನಮ್ಮ ದೇಹದ ಕಣಗಳೇ ಸ್ವಲ್ಪ ಚೇಂಜ್ ಆಗಿರುತ್ತೆ. ಸೊ ಈವನ್ ಟಾರ್ಗೆಟೆಡ್ ಥೆರಪಿಲೂ ಸಹ ಸೈಡ್ ಎಫೆಕ್ಟ್ಸ್ ಆಗ್ಬೋದು, ಬಟ್ ಕೀಮೋಥೆರಪಿಗಿಂತ ಕಮ್ಮಿ ಸೈಡ್ ಎಫೆಕ್ಟ್ ಇರುತ್ತೆ. ಮತ್ತು ಎಷ್ಟೋ ಕ್ಯಾನ್ಸರ್ಗಳಲ್ಲಿ ನಾವು ಕೀಮೋಥೆರಪಿ ಮತ್ತು ಟಾರ್ಗೆಟೆಡ್ ಥೆರಪಿ ಎರಡು ಕಾಂಬಿನೇಷನ್ ಸಹ ಯೂಸ್ ಮಾಡ್ತೀವಿ. ಬರೀ ಕೀಮೋಥೆರಪಿ ಕೊಡೋದಕ್ಕಿಂತ ಅದ್ರ ಜೊತೆಗೆ ನಾವು ಟಾರ್ಗೆಟೆಡ್ ಥೆರಪಿನ ಆ್ಯಡ್ ಮಾಡಿದ್ರೆ ಅದರದ್ದು ಟ್ಯೂಮರ್ ಕಂಟ್ರೋಲು ತುಂಬ ಜಾಸ್ತಿ ಇರುತ್ತೆ. ಕೆಲವು ಕ್ಯಾನ್ಸರ್ಗಳಲ್ಲಿ ಟಾರ್ಗೆಟೆಡ್ ಥೆರಪಿ ತುಂಬ ಲಾಂಗ್ ಡ್ಯೂರೇಷನಲ್ಲಿ ಕೊಡಬೇಕಾಗುತ್ತೆ. ಎಷ್ಟೋ ಪೇಷಂಟ್ಸು 4-5 ವರ್ಷ 10 ವರ್ಷದ ತನಕನೂ ಟಾರ್ಗೆಟೆಡ್ ಥೆರಪಿ ತಗೊಳ್ತಾರೆ. ಈ ನಾವು ಫಸ್ಟು ಟಾರ್ಗೆಟೆಡ್ ಥೆರಪಿ ಯೂಸ್ ಮಾಡಿದ್ದು ಒಂದು ಬ್ಲಡ್ ಕ್ಯಾನ್ಸರ್, ಕ್ರಾನಿಕ್ ಮೈಲಾಯ್ಡ್ ಲುಕೀಮಿಯಾ ಅಂತ. ಅದು ಬಿಳಿ ರಕ್ತ ಕಣಗಳು ತುಂಬ ಜಾಸ್ತಿ ಆಗುವಂಥ ಕಾಯಿಲೆ. ಇದಕ್ಕೆ ಇಮಾಟಿನಿಗ್ ಅಂತ ಒಂದು ಟ್ಯಾಬ್ಲೆಟ್ ಬಂತು. ನಾವು ಬ್ಲಡ್ ಕ್ಯಾನ್ಸರ್ ಅಂದರೆ ತುಂಬ ಹೆದರ್ಕೋತೀವಿ, ಅದು ತುಂಬ ಕಿಲ್ಲಿಂಗ್ ಪವರ್ ತುಂಬ ಜಾಸ್ತಿ ಇರುತ್ತೆ ಬ್ಲಡ್ ಕ್ಯಾನ್ಸರ್ಗೆ. ಬಟ್ ಈ ಕ್ರಾನಿಕ್ ಮೈಲಾಯ್ಡ್ CML ಅಂತ ಈ ಕ್ರಾನಿಕ್ ಮೈಲಾಯ್ಡ್ ಲುಕೀಮಿಯಾದಲ್ಲಿ ಇಮಾಟಿನಿಬ್ ಹೇಗೆ ಅದು ಚಿತ್ರಣನೇ ಚೇಂಜ್ ಮಾಡಿಬಿಡ್ತು ಅಂದರೆ, ಈಗಂತೂ ಆ CML ಪೇಷಂಟ್ಸು ಅವ್ರಿಗೆ ಕ್ಯಾನ್ಸರ್ ಇದೆ ಅಂತಲೇ ಅವ್ರಿಗೆ ಅನಿಸಲ್ಲ. ಅಷ್ಟು ಚೆನ್ನಾಗಿ ನಾರ್ಮಲ್ ಆಗಿ ಅವರು ಅನೇಕ ದಶಕಗಳು ಪೇಷಂಟ್ಸು ಚೆನ್ನಾಗಿರ್ತಾರೆ. ಸೊ ಈ ಟಾರ್ಗೆಟೆಡ್ ಥೆರಪಿ ಏನು ಅಂದರೆ ಅದೊಂದು ಲಾಕ್ ಆ್ಯಂಡ್ ಕೀ ಥರ ಕ್ಯಾನ್ಸರ್ನ ಕಂಟ್ರೋಲ್ ಮಾಡ್ಕೊಳ್ತಾ ಇರುತ್ತೆ. ಬಟ್ ಇದ್ರ ಪ್ರಾಬ್ಲಮ್ ಏನಂದರೆ ತುಂಬ ಲಾಂಗ್ ಟರ್ಮಲ್ಲಿ ನಾವು ತೊಗೊಳ್ತಾ ಇರಬೇಕು. ಈಗ ಡಯಾಬಿಟೀಸ್ ಪೇಷಂಟ್ಸು ಹೇಗೆ ಅವರು ಲೈಫ್ ಲಾಂಗ್ ಡಯಾಬಿಟೀಸ್ ಮೆಡಿಕೇಷನ್ ತೊಗೋಬೇಕು, ಅದೇ ಥರ ಈ ಟಾರ್ಗೆಟೆಡ್ ಥೆರಪಿ ಟ್ಯಾಬ್ಲೆಟ್ ಫಾರ್ಮಲ್ಲಾದರೆ ಯೂಶಲಿ ಪೇಷಂಟ್ ತೊಗೊಳ್ತಾರೆ. ಬಟ್ ಇಂಜೆಕ್ಷನ್ ರೂಪದಲ್ಲಿ ತೊಗೊಳ್ಬೇಕಾದ್ರೆ ಅದು ತುಂಬ ಲಾಂಗ್ ಟರ್ಮು ತೊಗೊಳ್ಬೇಕಾಗತ್ತೆ. ಎಷ್ಟೋ ಸತಿ ಏನಾಗುತ್ತೆ, ಇಂಜೆಕ್ಷನ್ ಕೊಟ್ಟು ಕೊಟ್ಟು ನರಗಳೇ ಸಿಗಲ್ಲ, ಆವಾಗ ಪೇಷಂಟ್ಸು ಈ ಕೀಮೋಪೋರ್ಟ್ ಅಂತ ಮೆಡಿಸಿನ್ ತೊಗೊಳಕ್ಕೆ ಪೋರ್ಟ್ ಹಾಕ್ಸ್ಕೋಬೇಕಾಗತ್ತೆ, ಅಥವಾ ಈ ಪಿಕ್ ಲೈನ್ ಅಂತ ಹಾಕ್ತೀವಿ, ತುಂಬ ಲಾಂಗ್ ಟರ್ಮಲ್ಲಿ ಅದನ್ನ ತೊಗೊಳ್ಬೇಕಾಗತ್ತೆ. ಟಾರ್ಗೆಟೆಡ್ ಥೆರಪಿ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ, ನಾವು ಮಧ್ಯ ಅದು ಸ್ಟಾಪ್ ಮಾಡಿಬಿಟ್ರೆ ಎಷ್ಟೋ ಪೇಷಂಟ್ಸ್ ಏನು ಮಾಡ್ತಾರೆ, ಅದು ತಗೋತಾ ತಗೋತಾ ತುಂಬ ಚೆನ್ನಾಗಾಗ್ಬಿಟ್ಟು ನಾರ್ಮಲ್ಲಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಆವಾಗ ಅವ್ರಿಗೊಂದು ಮನಸ್ಸಲ್ಲಿ ಯೋಚನೆ ಏನು ಬರುತ್ತೆ ಅಂದರೆ, ಮೋಸ್ಟ್ಲಿ ನನ್ನ ಕ್ಯಾನ್ಸರೇ ಇಲ್ಲ, ಸುಮ್ಮನೆ ನಾನು ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ, ಇಷ್ಟು ಚೆನ್ನಾಗಿದ್ದೀನಿ, ನನ್ನ ಕ್ಯಾನ್ಸರ್ ಇದೆಯಾ, ಈ ಮೆಡಿಸಿನ್ ಸಾಕು ಇದು ಅಂತ ನಿಲ್ಲಿಸ್ಬಿಡ್ತಾರೆ. ಆ ನಿಲ್ಲಿಸಿದಾಗ ಕ್ಯಾನ್ಸರ್ ಮತ್ತೆ ಚಿಗುರೋದಕ್ಕೆ ಶುರುವಾಗ್ಬಿಡುತ್ತೆ. ಸೊ ಇದೊಂದು ಮೇನ್ ಪ್ರಾಬ್ಲಮ್. ಟಾರ್ಗೆಟೆಡ್ ಥೆರಪಿನ ನಾವು ನಿಲ್ಲಿಸ್ಬಿಟ್ರೆ ಮತ್ತೆ ಅದು ಕ್ಯಾನ್ಸರು ಜಾಸ್ತಿ ಆಗ್ತಾ ಹೋಗುತ್ತೆ. ಟಾರ್ಗೆಟೆಡ್ ಥೆರಪಿನ ಕಂಟಿನ್ಯೂಸ್ ಆಗಿ ತೊಗೊಳ್ಳೋ ಅಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಥವಾ ನಿಮ್ಮ ಆಂಕಾಲಜಿಸ್ಟ್ನ ಕನ್ಸಲ್ಟ್ ಮಾಡ್ದಲೇ ನೀವು ನಿಮ್ಮ ಟ್ಯಾಬ್ಲೆಟ್ಗಳನ್ನ ಯಾವುದು ನಿಲ್ಲಿಸೋಕೆ ಹೋಗಬೇಡಿ. ನಿಮ್ಗೆ ಈ ಥರ ಯೋಚನೆಗಳು ಬಂದರೆ ನಾವು ಚೆನ್ನಾಗಿದ್ದೀವಿ ನಿಲ್ಲಿಸ್ಬೋದಾ ಅಂತ ಒಂದ್ಸತಿ ನಿಮ್ಮ ಡಾಕ್ಟರ್ನ ಕೇಳಿಬಿಟ್ಟು ನೀವು ನೆಕ್ಸ್ಟ್ ಸ್ಟೆಪ್ ತೊಗೊಳ್ಳಿ. ಟಾರ್ಗೆಟೆಡ್ ಥೆರಪಿ ಬಗ್ಗೆ ಮತ್ತು ಕೆಲವು ಆಂಕಾಲಜಿಸ್ಟು ಏನು ಪ್ರಿಸ್ಕ್ರೈಬ್ ಮಾಡಿದ್ರು ಯಾವುದೋ ಒಂದು ಮೆಡಿಸಿನ್ ನಾನು ಬರ್ಕೊಟ್ರೆ ಇದು ಕೀಮೋನ ಇದು ಅಂತ ಕೇಳ್ತಾರೆ. ಇಲ್ಲ, ಎಲ್ಲ ಟ್ಯಾಬ್ಲೆಟ್ಸು ಕೀಮೋಥೆರಪಿನೇ ಆಗಬೇಕಂತಿಲ್ಲ. ಕೆಲವು ಟಾರ್ಗೆಟೆಡ್ ಥೆರಪೀಸ್ ಇರುತ್ತೆ, ಅದು ಕೀಮೋಥೆರಪಿಗಿಂತ ಇನ್ನೂ ಚೆನ್ನಾಗಿ ಕೆಲಸ ಮಾಡೋವಂಥದ್ದಿರುತ್ತೆ. ಸೊ ಈ ಕ್ಯಾನ್ಸರ್ ಬಗ್ಗೆ ಭಯ ಪಡಬೇಡಿ, ನೀವು ಕೀಮೋಥೆರಪಿ ತೊಗೋಬಾರ್ದು ಅಂತಲೂ ನೀವು ಅನ್ಕೋಬೇಡಿ. ಎಷ್ಟೋ ಕೀಮೋಥೆರಪಿಗಳು ತುಂಬ ಕೂದಲು ಉದುರದಲ್ಲೇ ಜ್ವರ ಬರ್ದಲ್ಲೇ ಇರೋ ಥರ ಕೊಡ್ಬೋದು. ಸೊ ನಿಮ್ಮ ಆಂಕಾಲಜಿಸ್ಟ್ ಹತ್ರ ಡಿಸ್ಕಸ್ ಮಾಡಿ ಮತ್ತು ವಿಷಯಗಳನ್ನು ತಿಳ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಟಾರ್ಗೆಟೆಡ್ ಥೆರಪಿ ಬಗ್ಗೆ ಅಥವಾ ಕ್ಯಾನ್ಸರ್ ಬಗ್ಗೆ ಏನೇ ಕ್ವಶನ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಈ ಕನ್ನಡ ಚಾನೆಲ್ನ ಪ್ರೋತ್ಸಾಹಿಸಿ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ, ನಾನು ಮೆಡಿಕಲ್ ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಿಮಗೆ
ಕ್ಯಾನ್ಸರ್ ಬಗ್ಗೆ ಏನಾದರೂ ಕ್ವಶನ್ಗಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಈ ಸಂಚಿಕೆಯನ್ನು ವೀಕ್ಷಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.